ವಿದ್ಯಾರ್ಥಿ ಮಿತ್ರರ ಪುನರ್ಬೇಜು ಸಂಸ್ಕಾರ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ ಮಿತ್ರರೇ ಮಾರ್ಚ್ ನಾಲ್ಕನೇ ತಾರೀಕಂದು ಶಾಲಾ ಕಾಲೇಜುಗಳು ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಮಾರ್ಚ್ ನಾಲ್ಕರಂದು ಶಾಲೆ ಕಾಲೇಜುಗಳು ಬಂದ್ ಆಗುತ್ತಾ ಬಂದ್ ಆದ್ರೆ ಈ ಬಂದನ್ನ ಯಾರು ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ ಮಾರ್ಚ್ ನಾಲ್ಕರಂದು ಬಂದ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಖಂಡಿತ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡ್ತಾ ಬನ್ನಿ ಹಾಗೆಯೇ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂತಂದರೆ ಮುಂದೆ ಬರುವಂತಹ ಅಂದರೆ ಪಿ ಯು ಬೋರ್ಡಿಂದ ಬರುವಂತಹ ಎಸ್ ಎಸ್ ಎಲ್ ಸಿ ಬೋರ್ಡಿಂದ ಬರುವಂತಹ ಎಜುಕೇಷನ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ನೋಟಿಫಿಕೇಷನ್ ಆಗಿರಬಹುದು ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು ನಿಮ್ಮ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ಗೆ ಆನ್ಸರ್ಸ್ ಆಗಿರ್ಬೋದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಎಲ್ಲವನ್ನೂ ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾ ಇರ್ತವೆ ಅಪ್ಲೋಡ್ ಮಾಡ್ತಾ ಇರ್ತವೆ ಮತ್ತೆ ತಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನೋದು ನಾವು ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಐವತ್ತು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ಬನ್ನಿ ಈಗ ವಿಚಾರನ ತಿಳ್ಕೊಳ್ತಾ ಹೋಗೋಣ ಇದು ಶಾಲೆ ಕಾಲೇಜುಗಳನ್ನ ಬಂದ್ ಮಾಡ್ತಾ ಇರೋರು ಯಾರು ಅನ್ನೋದನ್ನ ಮೊದಲಿಗೆ ನೋಡೋದಾದ್ರೆ ಈ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡ್ತಾ ಇರೋರು ಯಾರಪ್ಪ ಅಂತಂದ್ರೆ ಬಂದ್ ಮಾಡ್ತಾ ಇರೋದು ಯಾವ ಕಾರಣಕ್ಕೋಸ್ಕರನಪ್ಪ ಅಂತಂದ್ರೆ ಏನು ಅನುದಾನಿತ ಶಾಲಾ ಕಾಲೇಜುಗಳು ಇದೆ ಈ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘ ಮಾರ್ಚ್ ನಾಲ್ಕರಂದು ಬಂದ್ ಮಾಡ್ತಾ ಇರುವಂಥದ್ದು ಯಾವುದಕ್ಕೆ ಯಾವ ಕಾರಣಕ್ಕೋಸ್ಕರ ಬಂದ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿ ಮಿತ್ರರೇ ಏನು ಸರ್ಕಾರಿ ಸೌಲಭ್ಯವನ್ನು ಬಳಸಿಕೊಂಡು ಅಂದರೆ ಸರ್ಕಾರ ಶಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಯಾವ ಒಂದು ಸೌಲಭ್ಯ ಇದೆ ಅದೇ ಒಂದು ಸೌಲಭ್ಯಗಳನ್ನು ಅಂದರೆ ಸರ್ಕಾರಿ ಒಡೆತನದಲ್ಲಿರುವಂತಹ ಸರ್ಕಾರಿ ಸಂಸ್ಥೆಯಲ್ಲಿ ಏನು ವರ್ಕ್ ಮಾಡುವಂತಹ ಕೆಲಸ ಮಾಡುವಂತಹ ಏನು ಕ ವರ್ಕರ್ಸ್ ಇದ್ದಾರೆ ಅಂದರೆ ಶಿಕ್ಷಕರಿದ್ದಾರೆ ಅಥವಾ ಉಪನ್ಯಾಸಕರಿದ್ದಾರೆ ಆ ಎಲ್ಲ ಉಪನ್ಯಾಸಕರಿಗೆ ಸಿಗುವಂತಹ ಸೌಲಭ್ಯಗಳೇನಿದೆ ಅವರ ಕುಟುಂಬದವರಿಗೆ ಸಿಗುವಂತಹ ಸೌಲಭ್ಯಗಳೇನಿದೆ ಸರ್ಕಾರದಿಂದ ಆ ರೀತಿಯಾದಂತಹ ಸೌಲಭ್ಯಗಳು ಅನುದಾನಿತ ಶಾಲೆ ಮತ್ತು ಕಾಲೇಜುಗಳ ಕಾಲೇಜುಗಳಲ್ಲಿ ವರ್ಕ್ ಮಾಡುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಒಂದು ಸೌಲಭ್ಯ ಸಿಗಬೇಕು ಅನ್ನುವುದಕ್ಕೆ ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಮಾರ್ಚ್ ನಾಲ್ಕರಂದು ಬಂದ್ ಮಾಡ್ತಾ ಇರುವಂಥದ್ದು ಹಾಗೆಯೇ ಇದು ಕೇವಲ ಕರ್ನಾಟಕದಲ್ಲಿರುವಂತ ಶಾಲಾ ಕಾಲೇಜುಗಳಿಗೆ ಆ ದಿನ ರಜೆ ಸಿಗುತ್ತಾ ಅಥವಾ ಕೇವಲ ಅನುದಾನಿತ ಶಾಲೆಗಳಿಗೆ ಮಾತ್ರ ರಜೆ ಸಿಗುತ್ತಾ ಕಾಲೇಜುಗಳಿಗೆ ರಜೆ ಸಿಗುತ್ತಾ ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿ ಮಿತ್ರರೇ ಏನು ಈ ಬಂದ್ ಮಾಡ್ತಾ ಇದ್ದಾರೆ ಮಾರ್ಚ್ ನಾಲ್ಕನೇ ತಾರೀಕಂದು ಇದು ಅನುದಾನಿತ ಶಾಲೆಗಳಿಗೆ ಮಾತ್ರ ಈ ಒಂದು ಬಂದ್ ಅನ್ವಯಿಸುತ್ತೆ ಆ ದಿನ ಆ ಒಂದು ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ ಉಳಿದಂತಹ ಅಂದ್ರೆ ಸರ್ಕಾರದಲ್ಲಿ ಇರುವಂತಹ ಏನು ಏನು ಸಂಸ್ಥೆಗಳಾಗಿರಬಹುದು ಅಂದ್ರೆ ಶಾಲಾ ಕಾಲೇಜುಗಳಾಗಿರಬಹುದು ಹಾಗೇನೇ ಖಾಸಗಿ ಶಾಲೆಗೆ ಖಾಸಗಿ ಕಾಲೇಜುಗಳಿಗೆ ಯಾವುದೇ ರೀತಿಯಾದಂಥ ರಜೆ ಇರೋದಿಲ್ಲ ಎಂದಿನಂತೆ ತರಗತಿಗಳು ನಡೀತಾ ಹೋಗ್ತವೆ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿದ್ಯಾರ್ಥಿ ಮಿತ್ರರು ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರು ಮಾರ್ಚ್ ನಾಲ್ಕನೇ ತಾರೀಕಂದು ನಮಗೆ ರಜಾ ಸಿಗುತ್ತಾ ಸರ್ ಬಂದಿದೆಯಾ ಏನು ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಿಮ್ಮ ಡೌಟ್ಸ್ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಗೆ ಏನಾದರೂ ಕೂಡ ಡೌಟ್ಸ್ ಇದೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ